ಎಲ್ಲರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಬೆಣ್ಣೆಹಣ್ಣು ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಅವಕಾಡೋ ಅಂತ ಹೇಳ್ತಾರೆ ಅದರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಇದನ್ನ ತಿಂದ್ರೆ ಮನುಷ್ಯನಿಗೆ ಎಲ್ಡಿಎಲ್ ಕಡಿಮೆ ಮಾಡುತ್ತೆ ಮತ್ತೆ ಎಚ್ಡಿಎಲ್ ನ ಜಾಸ್ತಿ ಮಾಡುತ್ತೆ ಬಿಪಿ ರೆಗ್ಯುಲೇಟ್ ಮಾಡುತ್ತೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಇದರಲ್ಲಿ ಪೊಟ್ಯಾಷಿಯಂ ತುಂಬಾ ಇದೆ ಹಾಗಾಗಿ ನಮಗೆ ಅದು ಕೂಡ ಒಂದು ಹೆಲ್ಪ್ಫುಲ್ ಕಿಡ್ನಿ ಫ್ರೆಂಡ್ಲಿ ಇದು ಬ್ರೈನ್ ಫ್ರೆಂಡ್ಲಿ ಇದು ಯಾಕಂದ್ರೆ ಇದರಲ್ಲಿ ಫೋಲೇಟ್ ಇದೆ ಫೋಲೇಟ್ ಈಸ್ ವಿಟಮಿನ್ ಬಿ ಇದು ನಮಗೆ ಮೆಮೊರಿ ಪವರ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡುತ್ತೆ ಯಾಕಂದ್ರೆ ಇದು ಫುಲ್ ಫೈಬರ್ ಇದೆ ಇದರಲ್ಲಿ ಇದನ್ನ ತಿಂದ್ರೆ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಹೊತ್ತನಕ ಹೊಟ್ಟೆ ಇಷ್ಟ ಆಗಲ್ಲ ನಂದು ಚಾನಲ್ ನಲ್ಲಿ ಅವಕಾಡೋ ಅಥವಾ ಬಟರ್ ಫ್ರೂಟ್ ಅನ್ನೋ ರೆಸಿಪೀಸ್ ಅನ್ನೋ ಪ್ಲೇ ಲಿಸ್ಟ್ ಗೆ ಹೋಗಿ ನೋಡಿದ್ರೆ ನಿಮ್ಗೆ ಬಟರ್ ಫ್ರೂಟ್ದು ಎಲ್ಲಾ ರೆಸಿಪಿಗಳು ಸಿಗುತ್ತೆ ಇನ್ನೊಂದೇನು ಅಂತಂದ್ರೆ ಇದು ನಮ್ಗೆ ವೆಯ್ಟ್ ಲಾಸ್ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಇರುವ ಲೇಡೀಸ್ ತಗೊಂಡ್ರೆ ಪ್ರೆಗ್ನೆನ್ಸಿನ ಕರೆಕ್ಟಾಗಿ ಇದಾಗುತ್ತೆ ಕರೆಕ್ಟಾಗಿ ಆಗೋ ಹಾಗೆ ಮಾಡುತ್ತೆ ಪ್ರೆಗ್ನೆನ್ಸಿ ಅಂದ್ರೆ ಏನು ತೊಂದರೆ ಎಲ್ಲ ಬರದೇ ಇರೋ ಹಾಗೆ ತುಂಬಾ ಚೆನ್ನಾಗಿ ಪ್ರೆಗ್ನೆನ್ಸಿ ಇದು ಕಂಟಿನ್ಯೂ ಆಗುವ ಹಾಗೆ ಮಾಡುತ್ತೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿದೆ ಇದು ಇಮ್ಯುನಿಟಿ ಬೂಸ್ಟಿಂಗ್ ಕೂಡ ಹಾಗೆ ಇದನ್ನ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅದಕ್ಕೋಸ್ಕರ ಸಪ್ಲಿಮೆಂಟು ಅದೆಲ್ಲ ತಗೊಳ್ಳೋ ಬದಲಾಗಿ ಫ್ರೆಂಡ್ಸ್ ಇದನ್ನ ತಗೊಂಡ್ರೆ ನಾವು ಹೇಗೆ ಆರೋಗ್ಯವಾಗಿ ಥೈರಾಯ್ಡ್ದು ಕಡಿಮೆ ಮಾಡುತ್ತಿದ್ದು ಎಲ್ಲಾ ರೀತಿಯಲ್ಲೂ ನಮಗೆ ಆರೋಗ್ಯಕ್ಕೆ ಹೆಲ್ಪ್ ಮಾಡ್ತದೆ ಅದರಿಂದ ಇದನ್ನ ಯಾವಾಗಾದ್ರೂ ಯಾವಾಗ ಸಿಕ್ಕಿದ್ರು ಕೂಡ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಐದರ್ ಸ್ಮೂದಿ ಮಾಡಿನ ಅಥವಾ ಫ್ರೂಟ್ಸ್ ಜೊತೆನ ಅಥವಾ ಓಟ್ಸ್ ಜೊತೆನ ಅಥವಾ ನಾನು ನಿಮಗೆ ಒಂದೆರಡು ಪರಾಟ ಮಾಡಿನ ಹೀಗೆಲ್ಲ ಮಾಡಿಬಿಟ್ಟು ಕನ್ಸ್ಯೂಮ್ ಮಾಡಿ ಮಾಡಿಬಿಟ್ಟು ನಾವು ಹೆಲ್ದಿ ಆಗಿರೋದನ್ನ ಒಂದು ಪಾಯಿಂಟ್ ಆಗಿ ಇಟ್ಕೊಂಡು ನೋಡ್ಬೋದು. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇದು ಪರಾಟ, ಅವಕಾಡೋ ಪರಾಟ. ಅದಕ್ಕೆ ಏನೇನು ಬೇಕಂತ ನೋಡೋಣ. ಅವಕಾಡೋ, ಲಿಂಬೆಹಣ್ಣು, ಬೂದಿ ಹಿಟ್ಟು, ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಬೆಳ್ಳುಳ್ಳಿ. ಈಗ ಹಣ್ಣಾಗಿರುವಂಥ ಅವಕಾಡೋದು ಮೇಲಿಂದು ಟಿಪ್ಪು ತೆಗೆದಿದ್ದೀನಿ, ಮತ್ತೆ ಕಟ್ ಮಾಡಬೇಕು ಅದನ್ನೀಗ. ಈ ಫೈಬರ್ ಚಾಕು ಇರುತ್ತಲ್ಲ, ಇದರಿಂದ ಕಟ್ ಮಾಡಿದ್ರೆ ಅದು ಬ್ರೌನ್ ಆಗೋದಿಲ್ಲ. ಸ್ಟೀಲ್ ಚಾಕುಯಿಂದ ಕಟ್ ಮಾಡಿದ್ರೆ, ಮೆಟಲ್ ಚಾಕುಯಿಂದ ಕಟ್ ಮಾಡಿದ್ರೆ ಬ್ರೌನ್ ಆಗುತ್ತೆ. ಇದು ಎಷ್ಟೊತ್ತಾದ್ರೂ ಹಿಂಗೆ ಉಳಿಯುತ್ತೆ. ಈಗ ಅದರದ್ದು ಒಳಗಿಂದು ಪಲ್ಪ್ ಎಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಸ್ಪೂನಿಂದ ಎಲ್ಲ ತೆಗೀರಿ. ನಾನು ಒಂದು ಅವಕಾಡೋ ಯೂಸ್ ಮಾಡಿದ್ದೀನಿ ಇದರಲ್ಲಿ, ಅಂದರೆ ಬಟರ್ ಫ್ರೂಟ್ ಅಂತಾರಲ್ಲ ಅದು ನೋಡಿ. ಇನ್ನೊಂದು ಅರ್ಧದ್ರದ್ದು ಎಲ್ಲ ಪಲ್ಪನ್ನು ಸ್ಕೂಪ್ ಮಾಡ್ತಾ ಇದ್ದೀನಿ ಸ್ಪೂನಿಂದ. ಈಗ ಅದನ್ನು ಒಂದು ಫೋರ್ಕಿಂದ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಬೆಣ್ಣೆ ಹಣ್ಣಲ್ವಾ, ಬೆಣ್ಣೆ ಹಾಗೆ ಮ್ಯಾಶ್ ಆಗುತ್ತೆ ಅದು, ಏನು ಉಳಿಯೋದಿಲ್ಲ ಅದರಲ್ಲಿ. ಚೆನ್ನಾಗಿ ಈ ಥರ ಮಶಿ ಆದಮೇಲೆ ಎಷ್ಟು ಚೆನ್ನಾಗಾಯ್ತು ನೋಡಿ. ಈಗ ಅದು ಎಷ್ಟಾಗಿದೆ ಅಂದರೆ ಪಲ್ಪು ಮುಕ್ಕಾಲು ಕಪ್ ಆಗಿದೆ. ಒಂದೇ ಒಂದು ಬೆಳ್ಳುಳ್ಳಿದು ಎಸಳನ್ನು ಅದು ಸಣ್ಣಗೆ ತುರ್ಕೊಳ್ಳಿ. ಆವಾಗ ಇಡೀ ಹಿಟ್ಟಿಗೆ ಅದರ ಪರಿಮಳ ಬರುತ್ತಲ್ವಾ, ಅದಕ್ಕೋಸ್ಕರ. ಇದಕ್ಕೆ ನಾನು ಮೆಣಸಿನಕಾಯಿ, ಕರಿಮೆಣಸು ಏನೂ ಹಾಕಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಚಪಾತಿ ಪರಾಟ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾನಿವಾಗ ಒಂದು ಕಪ್ಪು ಹಿಟ್ಟು ಹಾಕಿದ್ದೀನಿ, ಬಟ್ ಒಂದೂವರೆ ಕಪ್ಪು ಅದಕ್ಕೆ ಹಿಡಿಸಿದೆ ನನಗೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಒಂದು ಥರ್ಡ್ ಕಪ್ ಹಾಕಿದ್ದೀನಿ ನಾನು ಸಣ್ಣಗೆ ಹೆಚ್ಚಿಬಿಟ್ಟು. ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳ್ಳಿ, ಲಿಂಬೆ ರಸ ಒಂದು ಎರಡು ಮೂರು ಸ್ಪೂನ್ ದೊಡ್ಡ ಲಿಂಬೆಹಣ್ಣದು, ಸೊ ಅರ್ಧ ಹಾಕಿದ್ದೀನಿ. ಈಗ ಕೈಯಿಂದ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳಿ ಸಾಫ್ಟಾಗಿ. ಇದಕ್ಕೆ ನೀರೇ ಹಾಕ್ಬೇಕಂತಿಲ್ಲ, ಇದು ಬೆಣ್ಣೆ ಹಣ್ಣಿದ ಬೆಣ್ಣೆ ಹಾಗೆ ಇದೆಯಲ್ಲ ಅದರದ್ದು ಪಲ್ಪು, ಸೊ ಅದರಿಂದನೇ ನೋಡಿ ಎಷ್ಟು ಸಾಫ್ಟಾಗಾಯ್ತು ನೋಡಿ ಹಿಟ್ಟು. ಈಗ ಅದನ್ನು 10 ನಿಮಿಷದ ತನಕ ರೆಸ್ಟ್ ಮಾಡಲಿಕ್ಕೆ ಇಡಿ ಮುಚ್ಚಿಬಿಟ್ಟು.
10 ನಿಮಿಷ ಆಗಿದೆ ಹೇಗಾಗಿದೆ ಅಂತ ನೋಡಿ ಹಿಟ್ಟು ಮೆದು ಇರುತ್ತೆ ನಾದಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಒಂದು ಲಿಂಬೆಹುಳಿ ಅಷ್ಟು ಲಿಂಬೆಹಣ್ಣಷ್ಟು ಹಿಟ್ಟನ್ನು ತೆಗೆದುಬಿಟ್ಟು ಚೆನ್ನಾಗಿ ಕೈಯಲ್ಲಿ ನಾದಿ ಫ್ಲ್ಯಾಟನ್ ಮಾಡಿಕೊಂಡು ಇವಾಗ ಲಟ್ಸಿ ಒಂಚೂರು ಹಿಟ್ಟು ಹಾಕ್ಕೊಂಡು ನಾನು ವಿಡಿಯೋನಲ್ಲಿ ಹೇಗೆ ತೋರಿಸಿದ್ದೀನಲ್ಲ ಹಾಗೆ ಲಟ್ಸ್ಕೊಳ್ಳಿ ಎಲ್ಲ ಕಡೆ ಈವನಾಗಿ ಲಟ್ಸಿ ಆವಾಗ ಪರೋಟ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗುತ್ತೆ ತುಂಬ ತೆಳು ಮಾಡಬಾರ್ದು ಮೀಡಿಯಮ್ಮಾಗಿ ಲಟ್ಸ್ಕೊಂಡ್ರೆ ಸಾಕು ಒಂದು 5 ಇಂಚು 6 ಇಂಚು ಆದರೆ ಸಾಕು ಇವಾಗ ಹಿಂದೆ ಮುಂದೆ ಎಲ್ಲಿ ದಪ್ಪ ತೆಳು ಇದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಸೈಡಾಗಿ ಸೈಡಲ್ಲಿ ಹಿಂದೆ ಎಲ್ಲ ಲಟ್ಸ್ಕೊಂಡು ಇವಾಗ ನೋಡಿ ರೆಡಿ ಆಯಿತು ಪರೋಟ ತುಂಬ ತೆಳು ಮಾಡಲಿಲ್ಲ ತುಂಬ ದಪ್ಪನೂ ಮಾಡಲಿಲ್ಲ ಹದವಾಗಿ ಮಾಡಿದ್ದೀನಿ ಈಗ ನೋಡಿ ತವ ಕಾದಿದೆ ಅದ್ರ ಮೇಲೆ ಹಾಕಿ ಬಿಸಿ ಇದೆ ಕೈಯಿಂದನೇ ಸ್ವಲ್ಪ ಮೂವ್ ಮಾಡಿಕೊಂಡ್ರೆ ಅದು ಫರ್ಮ್ ಆಗಿರೋದು ನಮಗೆ ಗೊತ್ತಾಗುತ್ತೆ ಈಗ ಸ್ವಲ್ಪ ಮೆದು ಇರೋ ಸ್ವಲ್ಪ ಚಿಕ್ಕ ಕುಕ್ಕಾಗಿದ್ದು ಗೊತ್ತಾಗುತ್ತಲ್ಲ ಮೀಡಿಯಂ ಫ್ಲೇಮಲ್ಲಿ ಹಾಕ್ಕೊಂಡೇ ಕುಕ್ ಮಾಡಿ ಈಗ ನೋಡಿ ಬಿಳಿ 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 ಡಾಟ್ಸ್ ಕಾಣುತ್ತೆ ಸ್ಪ್ಯಾಟುಲಾಯಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಉಲ್ಟಾ ಹಾಕಿ ಫ್ಲಿಪ್ ಮಾಡಿ ಈಗ ಪ್ರೆಸ್ ಮಾಡಿ ಮತ್ತೆ ನೋಡಿ ಉಪ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಕುಕ್ ಆಗಬೇಕು ನಾವು ಸ್ಪ್ಯಾಟುಲಾಯಿಂದ ಕುಕ್ ಮಾಡಿದ್ರಿಂದ ಎಲ್ಲ ಕಡೆ ಕುಕ್ ಆಗಿ ಬರುತ್ತೆ ಬೆಂದು ಬರುತ್ತೆ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಗುಳ್ಳೆಗಳು ಬಂದಾಗಿದೆ ಇವಾಗ ನೋಡಿ ಪರೋಟ ಉಬ್ತಾ ಇದೆ ಕಾಣತ್ತಲ್ವಾ ನೋಡಿ ಎಲ್ಲಿ ನೀವು ಹೋಲ್ ಇದೆಯೋ ಸಣ್ಣದಲ್ಲಿ ಪ್ರೆಸ್ ಮಾಡಿದ್ರೆ ಆ ಕಡೆಯಿಂದ ಉಬ್ಬಿ ಬರುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ ಇದು ಕಲಿಸ್ಬೇಕಾದ್ರೂ ಏನೋ ಒಂದು ಎಣ್ಣೆ ತುಪ್ಪ ಏನೂ ಹಾಕಿಲ್ಲ ಆದರೆ ಅದು ಬೆಣ್ಣೆ ಹಣ್ಣಲ್ವಾ ಅದರಿಂದ ಪರೋಟ ಮಾತ್ರ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ನೋಡಿ ಇವಾಗ ಉಲ್ಟಾ ಹಾಕಿದ ಕಡೆ ಚೆನ್ನಾಗಿ ಉಬ್ಬಿತು ಪರೋಟ ಫೋಲ್ಡ್ ಕೂಡ ಮಾಡಲಿಲ್ಲ ನಾನು ಜಸ್ಟ್ ರೌಂಡ್ ಲಟ್ಸಿದ್ದೀನಿ ಬ್ರೌನ್ ಡಾಟ್ಸ್ ಬಂದಿದೆ ಅಂದರೆ ಎರಡೂ ಕಡೆ ಬೆಂದಿದೆ ಚೆನ್ನಾಗಿ ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈ ಅಳತೆಯಲ್ಲಿ ನಮಗೆ 8 ಪರೋಟ ಆಗುತ್ತೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಒಂಚೂರು ನಾನು ಆಲಿವ್ ಆಯಿಲ್ ಹಚ್ಚಿದ್ದೀನಿ ಬೇಕಾದರೆ ತುಪ್ಪನೂ ಹಚ್ಕೋಬೋದು ಸುಡಬೇಕಾದ್ರೆ ಏನು ಹಾಕಬೇಕಂತಿಲ್ಲ ನೋಡಿ ರೆಡಿ ಆಗಿರೋ ಪರೋಟ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಒಳ್ಳೆ ಬೆಣ್ಣೆ ಹಣ್ಣು ಅನ್ನೋ ಹೆಸರು ಕರೆಕ್ಟಾಗಿ ಪರೋಟ ಆಗಿರುತ್ತೆ ಈಗ ತುಂಬ ಸಾಫ್ಟಾಗಿದೆ ತೋರಿಸ್ತೀನಿ ನೋಡಿ ಮಡಚಿ ಹೀಗೆ ಇದು ಮಾಡಿದ್ರು ಕೂಡ ಮತ್ತೆ ವಾಪಸ್ ಹಾಗೆ ವಾಪಸ್ಸು ಇದು ಮಾಡ್ಬೋದು ಅಷ್ಟು ಸಾಫ್ಟಾಗಿದೆ ಇದನ್ನು ಚಟ್ನಿ ಜೊತೆನೋ ಚಟ್ನಿ ಪುಡಿ ಜೊತೆನೋ ಎಂಜಾಯ್ ಮಾಡ್ಬೋದು ಈಗ ಚಪಾತಿ ಮಾಡೋದು ತೋರಿಸ್ತೀನಿ ನಾವು ಫೋಲ್ಡ್ ಮಾಡಿ ಮಾಡ್ತೀವಲ್ಲ ಆ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸಾಧಾರಣ ಒಂದು ದೊಡ್ಡ ಲಿಂಬೆಹಣ್ಣಿನ ಸೈಜ್ ಗಾತ್ರದ್ದು ಹಿಟ್ಟು ತಗೊಂಡು ಅದನ್ನು ಚೆನ್ನಾಗಿ ನಾದಿ ರೌಂಡ್ ಮಾಡಿಕೊಂಡು ಫ್ಲ್ಯಾಟ್ ಮಾಡಿ ಈಗ ಒಂಚೂರು ಹಿಟ್ಟು ಸ್ಪ್ರಿಂಕಲ್ ಮಾಡಿಬಿಟ್ಟು ಅದನ್ನು ತಟ್ಕೊಳ್ಳಿ ಇದ್ರ ಮೇಲೆ ಮತ್ತೆ ಲಟ್ಸಿ ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಲಟ್ಸ್ಕೊಳ್ಳಿ ಅದರದ್ದು ಒಳಗಡೆ ಪಲ್ಪ್ ಒಂಥರ ಗ್ರೀನಿಶ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು ಈಗ ಅದಕ್ಕೆ ಒಂಚೂರು ನಾನು ಆಲಿವ್ ಆಯಿಲೇ ಹಚ್ಚಿದ್ದೀನಿ ಒಂಚೂರು ಆಲಿವ್ ಆಯಿಲೋ ಅಥವಾ ತುಪ್ಪನೋ ಏನಾದರೂ ಬ್ರಷಿಂದ ಪೂರ್ತಿ ಆ ರೌಂಡ್ ಲಟ್ಸಿದ್ದೀವಲ್ಲ ಪರೋಟ ಅದ್ರ ಮೇಲೆ ಹಚ್ಕೊಳ್ಳಿ ಮತ್ತು ಒಂಚೂರು ಹಿಟ್ಟು ಹರಡ್ಕೊಳ್ಳಿ ಚೂರು ಚೂರು ಹಾಕಿದರೆ ಸಾಕು ಯಾಕಂದರೆ ನಮ್ಗೆ ಲೇಯರ್ಸ್ ಬರಬೇಕಲ್ಲ ಅದಕ್ಕೋಸ್ಕರ ಈಗ ನಾನು ತೋರಿಸಿದಾಗಿ ಫೋಲ್ಡ್ ಮಾಡಿ ಸೆಮಿ ಸರ್ಕಲು ಈಗ ಮತ್ತೆ ಒಂಚೂರು ಎಣ್ಣೆನ ಬ್ರಷ್ ಮಾಡ್ಕೊಳ್ಳಿ ಅದ್ರ ಮೇಲೆ ಒಂಚೂರು ಹಿಟ್ಟು ಹರಡ್ಕೊಳ್ಳಿ ಒಣ ಹಿಟ್ಟು ಫೋಲ್ಡ್ ಮಾಡಿಬಿಟ್ಟು ಟ್ರಯಾಂಗಲ್ ಆಗಿ ಟ್ರಯಾಂಗಲಲ್ಲಿ ಲಟ್ಸಿ ಈಗ ಟ್ರಯಾಂಗಲ್ ಹಾಕಿದ್ರೆ ಒಂಚೂರು ಹಿಟ್ಟು ಹರಡ್ಕೊಂಡು ಲಟ್ಸಿ ಮೀಡಿಯಮ್ ಥಿಕ್ಕಾಗಿ ಲಟ್ಸಿ ತುಂಬ ತೆಳು ಮಾಡೋಕೆ ಹೋಗಬೇಡಿ ತೆಳು ಮಾಡಿದ್ರೆ ಲೇಯರ್ಸ್ ಬರಲ್ಲ ದಿವಸ ಒಂದೇ ಥರ ತಿಂದು ಚಪಾತಿ ಬೇಜಾರಾಗಿರುತ್ತಲ್ವ ಆವಾಗಿದ್ದು ಬೆಣ್ಣೆ ಹಣ್ಣಿನ ಚಪಾತಿ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಅಂದರೆ ನಾವು ಮಾಡೋ ಚಪಾತಿಗಿಂತ ಈ ಚಪಾತಿ ಚೆನ್ನಾಗಾಗುತ್ತೆ
ರೋಲ್ ಮಾಡಾಯ್ತು ಈಗ ಈಗ ತೋರಿಸ್ತಾ ಇದ್ದೀನಿ ನೋಡಿ ಈಗ ತವದ ಮೇಲೆ ಹಾಕೋಣ ಎಷ್ಟು ತೆಳು ಇದೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳು ಲಟ್ಸ್ಕೋಬೋದು ಈಗ ತವ ಕಾದಿದೆ ತವ ಕಾದಿರೋ ತವದ ಮೇಲೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಡಿ ಸ್ವಲ್ಪ ಎಣ್ಣೆನೋ ತುಪ್ಪನೋ ಬ್ರಷ್ ಮಾಡ್ಕೊಳ್ಳಿ ನಾವು ಯೂಶುವಲ್ ಚಪಾತಿ ಹೇಗೆ ಸುಡ್ತೀವಿ ಹಾಗೆ ಸುಟ್ಟರೆ ಆಯಿತು ಇದನ್ನು ಈ ಚಪಾತಿನ ಈಗ ಫ್ಲಿಪ್ ಮಾಡಿ ಇನ್ನೊಂದು ಸ್ವಲ್ಪ ಎಣ್ಣೆನ ಬ್ರಷ್ ಮಾಡ್ಕೊಳ್ಳಿ ಇದ್ರ ಮೇಲೆ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ನೋಡಿ ಬ್ರೌನ್ ಡಾಟ್ಸ್ ಬಂದಿದೆ ಈಗ ರೆಡಿ ಆಯಿತು ಅವಕಾಡೋ ಅಥವಾ ಬಟರ್ ಫ್ರೂಟ್ ಚಪಾತಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಲೇಯರ್ಸ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದ್ಬಿಟ್ಟು ನಾವು ಫೋಲ್ಡ್ ಮಾಡಿರೋದಕ್ಕೆ ಲೇಯರ್ ಬರಬೇಕಲ್ವಾ ಚಪಾತಿಗೆ ನೋಡಿ ಫ್ರೆಂಡ್ಸು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲಿಗೆ ದಯಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್